ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಎಂಪ್ರೆಸ್ ಬಾಲಕಿಯರ ಶಾಲಾ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಭಾರತರತ್ನ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣ ಅವರ 137ನೇ ಜನ್ಮ ದಿನಾಚರಣೆ ಮತ್ತು ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಮಕ್ಕಳಿಗೆ ವಿದ್ಯಾಬುದ್ಧಿಯ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಕಲಿಸುವ ಮೂಲಕ ಮಕ್ಕಳನ್ನು ಉತ್ತಮ ನಾಗರಿಕರನ್ನಾಗಿಸುವುದು ಶಿಕ್ಷಕರ ಜವಾಬ್ದಾರಿ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಸದೃಢ ಮಾನವ ಸಂಪನ್ಮೂಲವನ್ನು ನಿರ್ಮಿಸುವ ಮೂಲಕ ದೇಶದ ಅಭಿವೃದ್ಧಿಗೆ ಶ್ರಮಿಸುತ್ತಿರುವ ಶಿಕ್ಷಕರ ಕಾರ್ಯ ಅತ್ಯಂತ ಜವಾಬ್ದಾರಿಯುತವಾದದ್ದು ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಜಿ ಪ್ರಭು ಮಾತನಾಡಿ, ಶಿಕ್ಷಕರು ದೇಶದ ಅಭಿವೃದ್ಧಿಗೆ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ತಂದೆ ತಾಯಿಯ ನಂತರ ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳುವ ಶಕ್ತಿ ಶಿಕ್ಷಕರಿಗೆ ಮಾತ್ರ ಸಾಧ್ಯ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರು ತಮ್ಮ ವ್ಯಕ್ತಿತ್ವ ಮತ್ತು ಆದರ್ಶಗಳ ಮೂಲಕ ಜೀವನ ಪರ್ಯಂತ ನೆನಪಿನಲ್ಲಿ ಉಳಿಯುತ್ತಾರೆ ಅಂತ ತಿಳಿಸಿದರು. ಇವತ್ತು ಮಕ್ಕಳಿಗಿನ್ನ ಟೀಚರ್ಸ್ಗೆ ದೊಡ್ಡ ಚಾಲೆಂಜ್. ಇವತ್ತು ಕೋವಿಡ್ ನಂತರ ಯಾವ ರೀತಿ ಬದಲಾವಣೆಗಳಾದ್ರು, ಇವತ್ತು ಡಿಜಿಟಲೈಸೇಷನ್ ಯಾವ ರೀತಿ, ಇವತ್ತು ಟೀಚರ್ಸ್ನ ಒಂದು ವ್ಯವಸ್ಥೆನೇ, ನಿಮ್ಮ ಟೀಚಿಂಗ್ ಮೆಥಡ್ಸ್ನೇ ನೀವು ಬದಲಾವಣೆ ಮಾಡ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದಿರುವಂಥದ್ದು. ಮ್ಯಾನೇಜ್ಮೆಂಟ್ ಆಫ್ ಚೇಂಜ್, ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ಅದು ಟೀಚಿಂಗ್ ಅಲ್ಲಿ ಇರ್ಬೋದು, ಕಂಪ್ನಿಲಿ ಇರ್ಬೋದು, ಒಂದು ವ್ಯವಸ್ಥೆ ಬದಲಾವಣೆ ಆದಾಗ ರೆಸಿಸ್ಟೆನ್ಸ್ ಟು ಚೇಂಜ್ ಅಂತ ಬರುತ್ತೆ. ಅದು ಯಾವ ರೀತಿ ಇವತ್ತು ಶಿಕ್ಷಕರಿಗೆ ದೊಡ್ಡ ಒಂದು ಅಡೆತಡೆಯಾಗಿ ನಿಂತಿದೆ, ಇವೆಲ್ಲವನ್ನು ಕೂಡ ನಿಭಾಯಿಸಿಕೊಂಡು ಇವತ್ತು ಉತ್ತಮ ಶಿಕ್ಷಕರಾಗಿ ತಾವೆಲ್ಲರೂ ಕೂಡ ಹೊರಹೊಮ್ಮುವಂಥ ವಾತಾವರಣ ಇವತ್ತು ನಾವಿದ್ದೀವಿ. ಇವತ್ತು ಶಿಕ್ಷಣದ ಸಮಸ್ಯೆನೇ ದೊಡ್ಡದಿದೆ. ಇವತ್ತು ಟೀಚಿಂಗ್ ಮತ್ತು ಅನ್ಎಡೆಡ್, ಇವತ್ತು ಎಲ್ಲರೂ ಕೂಡ ಟೀಚಿಂಗಿನ, ನಿಮ್ಮ ಟೀಚರ್ಸ್ ಬಗ್ಗೆ ನಿಮ್ಮ ಅಧ್ಯಕ್ಷರುಗಳಿದ್ದಾರೆ, ಉಮೇಶ್ ಅವರಿದ್ದಾರೆ, ಪರಶುಮೂರ್ತಿ ಅವರಿದ್ದಾರೆ, ತಿಮ್ಮೇಗೌಡರು ಇದ್ದಾರೆ, ಮತ್ತು ಅನ್ಎಡೆಡ್ ಸ್ಕೂಲ್ ಬಗ್ಗೆ ಇವತ್ತು ಲೇಪಾಕ್ಷಿ ಅವರು ಕೂಡ ಹೇಳಿದ್ರು. ಸಾಕಷ್ಟು ಗೊಂದಲಗಳಿದೆ ನಿಮ್ಮಲ್ಲಿ, ಪೇಯಿಂಗ್ ಇರ್ಬೋದು, ಮತ್ತೊಂದು ಸಾಕಷ್ಟು ಇದೆ. ಆದರೆ ಅದಕ್ಕೋಸ್ಕರ ನಮ್ಮ ಏನು ಅಪ್ಪರ್ ಹೌಸ್ ಇದೆ, 90% ನಿಮ್ಮ ಸಮಸ್ಯೆಗಳ ಚರ್ಚೆ ಬಗ್ಗೆನೇ ಎಂಎಲ್ಸಿಗಳು ಮತ್ತೊಂದಿರೋ, ಅದ್ರ ಬಗ್ಗೆ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಆದರೆ ಇದ್ರ ಮಧ್ಯನೂ ಕೂಡ ಉತ್ತಮವಾದಂಥ ಶಿಕ್ಷಕರು ಇವೆಲ್ಲವನ್ನೂ ಕೂಡ ಸೈಡ್ಗಿಟ್ಟು ತಮ್ಮ ಕಾಯಕ ಏನು ಅಂತ ಹತ್ಕೊಂಡು ತಾವು ಇರುವಂಥ ಅಕೌಂಟಬಿಲಿಟಿನ ಇವತ್ತು ಉತ್ತಮವಾದಂಥ ಶಿಕ್ಷಕರು ಇವತ್ತು ಅದನ್ನ ಡೆಲಿವರ್ ಮಾಡ್ತಾ ಇದ್ದಾರೆ. ಆತ್ಮಸಾಕ್ಷಿಗೆ ಅನುಗುಣವಾಗಿ ಮಕ್ಕಳಿಗೆ ಇವತ್ತು ಆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಆ ಶಿಕ್ಷಣದ ಮುಖಾಂತರ ಅದನ್ನ ಬೇರೆಯವರು ಕೂಡ ಅವರನ್ನ ಮಾದರಿಯಾಗಿ ಇಟ್ಕೊಂಡು ನಾವು ಇವತ್ತು ಉತ್ತಮ ಶಿಕ್ಷಕರಾಗಬೇಕು. ಇವತ್ತು ಹಲವಾರು ಜನ ನಾವು ಉತ್ತಮ ಶಿಕ್ಷಕರನ್ನು ಇವತ್ತು ಸನ್ಮಾನ ಮಾಡಿದೆ, ಅದು ಕೇವಲ ಟಿಪ್ ಆಫ್ ದಿ ಐಸ್ಬರ್ಗ್. ಆದರೆ ಇನ್ನು ವ್ಯವಸ್ಥೆಯಲ್ಲಿರುವಂತಹ ಬೇರೆಯವರು ಕೂಡ ಒಬ್ಬ ಉತ್ತಮ ಶಿಕ್ಷಕರಾಗಿ ನಾವು ಯಾವ ರೀತಿ ಕೊಟ್ಟ ಜವಾಬ್ದಾರಿಯನ್ನು ನಾವು ಸಲ್ಲಿಸಬೇಕು ಅಂತ ಹೇಳುದು. ಸುರೇಶ್ ಗೌಡರು ಒಂದು ಮಾತು ಹೇಳುದು, ನಾವೆಲ್ಲ ಯಾರೇ ಕೂಡ ನಮ್ಮ ಜೀವನದಲ್ಲಿ ಜ್ಞಾಪಿಸ್ಕೊಳ್ಳೋದು ವಿತ್ ಇನ್ಶಿಲ್, ಈ ಪ್ರೈಮರಿ ಮಿಡ್ಲ್ ಸ್ಕೂಲ್ ಹೈಸ್ಕೂಲ್ ಟೀಚರ್ಸ್ನ ವಿತ್ ಇನ್ಶಿಲ್ ಜ್ಞಾಪಿಸ್ತದೆ, ಮುಂದೆ ಬರಲ್ಲ. ನಾನು ಓದ್ಬೇಕಾದ್ರೆ ನಮಗೆ ಸೈಂಟ್ ಮೇರಿ ಶಾಲೆಯಲ್ಲಿ ಓದಿದ್ದು ನಾನು. ರೀಟಾ ಜಯಸಿಸ್ಟ್ ಅಂತ ನಮ್ಗೆ ಹೆಡ್ ಮೇಡಮ್ ಆಗಿದ್ರು, ಟೀಚರ್ ಆಗಿದ್ರು, ಲಿಸಿ ಸಿಸ್ಟ್ ಅಂತ ಆಗಿದ್ರು, ಜಯಲಕ್ಷ್ಮಿ ಅಂತ ಮೇಡಮ್ ಒಬ್ರು, ನಮ್ಮ ಜಯರಾಣಿ ಮೇಡಮ್ ಅಂತ ಇದ್ರು, ಎಲ್ಲರೂ ಪ್ರಸನ್ನ ಚಾಕು ಅಂತ ಇದ್ರು. ನಾವು ಹೈಸ್ಕೂಲ್ ಹೋದಾಗ ಕೆ ಎಸ್ ಕೃಷ್ಣಮೂರ್ತಿಗಳು ಅಂತ ತುಂಬಾ ಫೇಮಸ್. ಗ್ರಾಮಾಂತರ ಶಾಸಕ ಬಿ ಸುರೇಶ್ ಗೌಡ ಮಾತನಾಡಿ, ದೇಶದ ಅಭಿವೃದ್ಧಿ ಮತ್ತು ದೇಶ ಕಟ್ಟುವ ಕಾರ್ಯದಲ್ಲಿ ಶಿಕ್ಷಕರ ಪಾತ್ರ ಮಹತ್ವವಾದದ್ದು. ಶಿಕ್ಷಕರು ಆತ್ಮವಿಶ್ವಾಸ, ವಿನಯಶೀಲತೆ, ಸಂಸ್ಕಾರ ಮತ್ತು ಪ್ರಾಮಾಣಿಕತೆಯನ್ನು ಕಲಿಸುವ ಮೂಲಕ ಮಕ್ಕಳು ಮಾನವೀಯ ಮೌಲ್ಯಗಳನ್ನು ರೂಢಿಸಿಕೊಳ್ಳುವಂತೆ ಮಾಡಬೇಕು. ಶಿಕ್ಷಕರು ಮಕ್ಕಳಿಗೆ ಪ್ರೀತಿಯಿಂದ ಕಲಿಸಬೇಕು. ಎಲ್ಲಿ ಪ್ರೀತಿ ಇರುತ್ತದೆಯೋ ಅಲ್ಲಿ ಯಶಸ್ಸು ಇದ್ದೇ ಇರುತ್ತದೆ ಅಂತ ತಿಳಿಸಿದರು. ಪ್ರಜೆಗಳು ದೇಶದ ಆಸ್ತಿ ಆಗ್ತದೆ. ಸರ್ವೆ ವಿಶ್ವೇಶ್ವರಯ್ಯನಂತವರು, ಅಬ್ದುಲ್ ಕಲಾಂ ಅಂತವರು, ಬಸವಣ್ಣಂತವರು ಈ ದೇಶಕ್ಕೆ ಬೇಕಾಗಿದೆ. ಪ್ರಾಮಾಣಿಕ ಜನ ಬೇಕಾಗಿದೆ. ದೇಶವನ್ನ ಕಟ್ಟುವಂತ ಪ್ರಾಮಾಣಿಕ ಕೈಗಳು ಬೇಕಾಗಿದೆ. ಇವತ್ತು ನೋಡ್ತೇವೆ ನಾವು, ದಿನ ಬೆಳಗ್ಗೆ ಇದ್ರೆ ರಾಜಕೀಯವನ್ನ ನೀವು ನೋಡ್ತಾ ಇರ್ತೇವೆ. ಸಂಸ್ಕಾರ ಇದ್ದಲೇ ಮಾತುಗಳು ನಾವು ಒಬ್ಬರೊಬ್ಬರು ಕಿತ್ತಾಡುವಂತದನ್ನ ಎಲ್ಲಿ ನಾವು ಹೇಳುವುದು, ನಮ್ಮ ಶಿಕ್ಷಣ ಪದ್ಧತಿಯಲ್ಲಿ ಹೇಳುವುದು, ಆ ರಾಜಕೀಯ ವ್ಯವಸ್ಥೆಗಳು ಹಾಳಾಗಿದೆಯಾ? ಯಾಕೆಂದ್ರೆ ದೇಶ ನಿರ್ಮಾಣ ಮಾಡುವಂತ ಒಂದು ಕೆಲಸದಲ್ಲಿ ಸಂಸ್ಕಾರ ಕೊಡುವಂತ ಜಾಗದಲ್ಲಿ ನೀವೆಲ್ಲ ಕೃತ. ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಬೇಕಾಗಿರೋದು ಸಂಸ್ಕಾರ ಮತ್ತೆ ಆತ್ಮವಿಶ್ವಾಸ. ಇವೆರಡನ್ನ ಕಟ್ಟಿ ದೇಶ ಒಂದು ಪ್ರಗತಿಯ ಕಡೆ ಹೋಗುತ್ತೆ. ನಿಮಗೂ ಕೂಡ ಎಲ್ಲ ಶಿಕ್ಷಕರಿಗೆ ಈ ಸಂದರ್ಭದಲ್ಲಿ ನಾನು ಹೃದಯಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ದೇಶ ಕಟ್ಟುವಂತ ಕೆಲಸದಲ್ಲಿ ಪ್ರಾಮಾಣಿಕವಾಗಿ ನಿಮ್ಮ ಸೇವೆ ಅಮೂಲ್ಯವಾದಂತ ಹೇಳಿ, ನಿಮ್ಮೆಲ್ಲರ ಜೊತೆ ನಮ್ಮ ಶಿಕ್ಷಣಾಧಿಕಾರಿಗಳು ಮತ್ತೆ ಸಿಇಒ ಇಬ್ರು ಇರ್ತೇವೆ, ನಾವೆಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೇವೆ. ನಿಮ್ಮೆಲ್ಲರ ನೋವುಗಳಿಗೆ ನಾವು ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವರು ಶಿಕ್ಷಣ ತಜ್ಞರು. ಏನೋ ಅವರಿಗೆ ಕ್ಯಾಬಿನೆಟ್ ಇದೆ ಅಂತ ಹೇಳಿದ್ದಾರೆ, ಆದ್ರೆ ಕ್ಯಾಬಿನೆಟ್ ಗಿಂತ ದೊಡ್ಡದು ಇದು ಶಿಕ್ಷಕರು. ಯಾಕೆಂದ್ರೆ ವರ್ಷಕ್ಕೊಂದು ಕಾರ್ಯಕ್ರಮ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಒಂದು ಅರ್ಥಪೂರ್ಣವಾಗಿತ್ತು. ಹೋದ ವರ್ಷ ಬಂದಿದ್ರು, ಬಹಳ ಹೊತ್ತು ಇದ್ರು, ನಮ್ಗೆಲ್ಲ ಸಂತೋಷ ಆಯ್ತು, ಒಂದು ಸ್ಫೂರ್ತಿಯನ್ನ ತುಂಬಿದ್ರು. ಮತ್ತೆ ಈ ವರ್ಷ
ಕಾರ್ಯಕ್ರಮದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ಡಯಟ್ ಉಪನಿರ್ದೇಶಕ ಕೆ ಮಂಜುನಾಥ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಎಚ್ ಕೆ ಮನಮೋಹನ್, ವಿವಿಧ ಶಿಕ್ಷಕರ ಸಂಘಗಳ ಪದಾಧಿಕಾರಿಗಳು, ಜಿಲ್ಲೆಯ ಶಿಕ್ಷಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾದವರಿಗೆ ಪ್ರಶಸ್ತಿ ಪ್ರದಾನ ಮತ್ತು ನಿವೃತ್ತ ಶಿಕ್ಷಕರಿಗೆ ಗಣ್ಯರಿಂದ ಸನ್ಮಾನಿಸಲಾಯಿತು. ಎನ್ಎಸ್ ಮಾರುತಿ ಪ್ರಸಾದ್, ಅಮುಕ್ ಟಿವಿ, ತುಮಕೂರು. ತುಮಕೂರಿನ ಡಾಕ್ಟರ್ ಅಗರ್ವಾಲ್ ಕಣ್ಣಿನ ಆಸ್ಪತ್ರೆ ವತಿಯಿಂದ ನೇತ್ರದಾನ ಪಾಕ್ಷಿಕ 2024 ವಾಕ್ಥಾನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಾಕಥಾನ್ಗೆ ಚಿತ್ರನಟ ಯಶುರಾಜ್ ಚಾಲನೆ ನೀಡಿದರು. ಮಾನವರಿಗೆ ಪಂಚೇಂದ್ರಿಯಗಳಾದ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ ಅತ್ಯವಶ್ಯಕವಾದವು. ಈ ಪಂಚೇಂದ್ರಿಯಗಳಲ್ಲಿ ಮುಖ್ಯವಾಗಿ ಒಂದಾದ ಕಣ್ಣು ಕೂಡ ಅತ್ಯಂತ ಮಹತ್ವದ್ದಾಗಿದೆ. ಮಾನವನಿಗೆ ಕಣ್ಣುಗಳು ಅತ್ಯಮೂಲ್ಯವಾಗಿತ್ತು. ವ್ಯಕ್ತಿಯ ಮರಣದ ನಂತರ ನಿಮ್ಮ ಕಣ್ಣುಗಳು ಮಣ್ಣು ಪಾಲಾಗಲು ಬಿಡದೆ ದಾನ ಮಾಡುವುದರಿಂದ ಕಣ್ಣುಗಳನ್ನು ಮತ್ತೊಬ್ಬರ ಬಾಳಿಗೂ ಬೆಳಕಾಗುವಂತೆ ಅವಕಾಶ ಕಲ್ಪಿಸಿಕೊಡಬಹುದು. ವಾಕಥಾನ್ನಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಗಿರೀಶ್ ರೆಡ್ಡಿ, ಆಸ್ಪತ್ರೆ ಸಿಬ್ಬಂದಿಗಳು ಮತ್ತು ಪೊಲೀಸ್ ಸಿಬ್ಬಂದಿಯವರೊಂದಿಗೆ ಸಾರ್ವಜನಿಕರಿಗೆ ಕಣ್ಣಿನ ಮಹತ್ವವನ್ನು ತಿಳಿಸಲಾಯಿತು. ತುಮಕೂರಿನ ಸುಪ್ರಸಿದ್ಧ ಆಭರಣ ಮಳಿಗೆ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಶಾಖೆಯ ವತಿಯಿಂದ ರಾಜ್ಯ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಮತ್ತು ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ತುಮಕೂರಿನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶಾಖೆಯ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್ ಮಾತನಾಡಿ, ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆಯ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆಯನ್ನು ಪ್ರತಿ ವರ್ಷ ರಾಜ್ಯದಾದ್ಯಂತ ಆಚರಣೆ ಮಾಡುತ್ತಾ ಬಂದಿತು. ಅದರಂತೆ ನಮ್ಮ ತುಮಕೂರಿನ ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಶಾಖೆಯಲ್ಲೂ ಕೂಡ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಉತ್ತಮ ಶಿಕ್ಷಕಿ ಮತ್ತು ಶಿಕ್ಷಕ ಎಂಬ ಪ್ರಶಸ್ತಿ ಪಡೆದಿರುವ ಶಿಕ್ಷಕರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು. ಉತ್ತಮ ಶಿಕ್ಷಕರಾಗಿ ಆಯ್ಕೆಯಾಗಿರುವ 4 ಜನರನ್ನು ಅಭಿನಂದಿಸಲಾಗುವುದು ಅಂತ ತಿಳಿಸಿದರು. ನಮಸ್ಕಾರ. ಇವತ್ತು ನಮ್ಮ ತುಮಕೂರು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಕ್ಲಬ್ನಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಹುಟ್ಟುಹಬ್ಬದ ಸಂಭ್ರಮ. ಆಕ್ಚುಲಿ ಇವತ್ತು ಹುಟ್ಟುಹಬ್ಬದ ಸಂಭ್ರಮವನ್ನು ನಾವು ಇವತ್ತು ಶಿಕ್ಷಕ ದಿನಾಚರಣೆ ಆಚರಿಸ್ತೇವೆ. ದೇಶದಾದ್ಯಂತ ಇವತ್ತು ಶಿಕ್ಷಕ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ಇದೇ ರೀತಿ ನಮ್ಮ ತುಮಕೂರು ಮಲ್ಬಾರ್ ಶಾಖೆಯಲ್ಲಿ ಸಹ ಶಿಕ್ಷಕ ದಿನಾಚರಣೆ ಆಚರಣೆ ಮಾಡ್ತಾರೆ. ಈ ದಿನ 3 ಜನ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಶಿಕ್ಷಕ ಮತ್ತು ಶಿಕ್ಷಕರ ಪಡೆದಂತಹ ಅವಾರ್ಡಿಗಳನ್ನು ಗುರುತಿಸಿ ನಾವು ಅವರಿಗೆ ಸನ್ಮಾನ ಮಾಡಿದ್ವಿ. ಇದೇ ರೀತಿ ಒಬ್ಬರು ರಾಜ್ಯ ಮಟ್ಟದಲ್ಲಿ ಶಿಕ್ಷಕ ಉತ್ತಮ ಶಿಕ್ಷಕರಾಗಿ ಘೋಷಿಸತಕ್ಕಂಥ ಅವರಿಗೆ ಸಹ ನಾವು ಸನ್ಮಾನ ನಾವು ಮಾಡಿದ್ವಿ. 3 ಜನ ಜಿಲ್ಲಾ ಮಟ್ಟದಲ್ಲಿ ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರು ಮತ್ತು ಒಬ್ಬರು ರಾಜ್ಯ ಮಟ್ಟದ ಉತ್ತಮ ಶಿಕ್ಷಕರನ್ನು ಕರೆದ ಒಂದು ಸನ್ಮಾನ ಕಾರ್ಯಕ್ರಮ ಘೋಷಣೆಯಲ್ಲಿ. ಸೊ ಅವರಲ್ಲಿ ಅಶ್ವಿನಿ ಮೇಡಮ್ ಅಂತ, ಅದೇ ರೀತಿ ಸೌಭಾಗ್ಯವನ್ ಮೇಡಮ್ ಅಂತ, ಉಮೇಶ್ ಸರ್ ಅಂತ, ಇನ್ನೊಬ್ಬರು ವೆಂಕಟೇಶ್ ಅಂತ, ಈ 4 ಜನ ಶಿಕ್ಷಕ ಶಿಕ್ಷಕಿಯರಿಗೆ ನಮ್ಮ ತುಮಕೂರು ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ ಕ್ಲಬ್ನಲ್ಲಿ ಶಿಕ್ಷಕ ದಿನಾಚರಣೆ ಪ್ರಯುಕ್ತ ಸನ್ಮಾನ ಮಾಡಿದ್ದಾರೆ. ಸೊ ಒಂದು ಗುರುವಿನ ಮುಖ್ಯ ಎಲ್ಲ ಸಮಯದಲ್ಲಿ ಸಹ ಗುರುಗಳಿಂದ ಯಾರು ಏನು ಮಾಡಿದ್ದಾರೆಲ್ಲ. ಸೊ ಒಂದು ಆ ಗುರುಗಳನ್ನು ಸದ್ಕೊಳ್ಳೋದು ತುಂಬ ಸುಧನ. ಇವತ್ತು ನಮಗೆ ಈ ಒಂದು ಕಾರ್ಯಕ್ರಮವನ್ನು ತುಂಬ ಸರಳವಾಗಿ ತುಂಬ ಚಕ್ಕವಾಗಿ ನಾವು ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ನಿಮ್ಮ ಹೆಸರು ಡೆಸ್ಟಿನೇಷನ್? ಪ್ರೇಮ್ ಕುಮಾರ್ ಮಾರ್ಗಡಿ ಮಹಾರಾಜ, ತುಮಕೂರು ಮಲ್ಬಾರ್ ರಾಜ್ಯ. ಶಿಕ್ಷಕ ಉಮೇಶ್ ಮಾತನಾಡಿ, ನಾನು ಸುದೀರ್ಘವಾಗಿ 27 ವರ್ಷಗಳ ಕಾಲ ಶೈಕ್ಷಣಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸಿದ್ದು ತೃಪ್ತಿದಾಯಕವಾಗಿದೆ. ಶಿಕ್ಷಕ ವೃತ್ತಿ ತುಂಬ ಸುಲಭದಾಯಕವಾದದ್ದಲ್ಲ. ಎಲ್ಲ ಮಕ್ಕಳನ್ನು ನಿಭಾಯಿಸಿ ಎಲ್ಲರನ್ನ ಉತ್ತೇಜಿಸಿ ಅವರ ಅಭಿವೃದ್ಧಿಗೆ ಪ್ರೋತ್ಸಾಹ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿತ್ತು. ನನ್ನ ಸೇವಾ ಅವಧಿಯಲ್ಲಿ ಇದುವರೆಗೂ ಯಾವ ಮಕ್ಕಳು ಕೂಡ ಖಾಸಗಿ ಶಾಲೆಗೆ ಹೋಗಿರುವ ಉದಾಹರಣೆ ಇಲ್ಲ. ಮಲ್ಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂಗಡಿ ಮಳಿಗೆಯ ಸಮಾಜಮುಖಿ ಕಾರ್ಯದ ಬಗ್ಗೆ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗಿತ್ತು. ಈ ದಿನ ನಮ್ಮೆಲ್ಲರನ್ನ ಕರೆಸಿ ಸನ್ಮಾನಿಸಿ ಗೌರವಿಸುತ್ತಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದರು. ಮಕ್ಕಳ ಜೊತೆ ಬಹಳ ಕಷ್ಟಪಟ್ಟು ಸಂತೋಷಪಡುವಂತಹ ವೃತ್ತಿ. ನಮ್ಮನ್ನ ಇಲಾಖೆ ಮಾತ್ರ ಅಲ್ಲ, ಈ ದಿನ ನಮ್ಗೆ ಮಲ್ಬಾರ್ ಗೋಲ್ಡ್ ಸಂಸ್ಥೆಯವರು ಇಲ್ಲಿಗೆ ಕರೆದು ನಮ್ಮನ್ನ ಗೌರವಿಸ್ತಾ ಇರೋದು ನಮ್ಮ ಸುದಿನ. ಯಾಕೆಂದ್ರೆ ಇಂತಹ ಒಂದು ಭಾಗ್ಯ ಎಲ್ಲರಿಗೂ ಬರಲ್ಲ. ಈ ಸಂಸ್ಥೆಯವರು ಅನೇಕ ಯೋಜನೆಗಳನ್ನ ನಾನು ಕೆಲವರು ಹೇಳ್ತಿದ್ರು, ಆ ಯೋಜನೆಗಳನ್ನ ಕೇಳಿದ್ದೆ. ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿ ನನಗೂ ಇಲ್ಲ. ಒಳ್ಳೆ ಯೋಜನೆಗಳನ್ನ ನಮ್ಮ ಶಿಕ್ಷಕರಿಗೆ ಮತ್ತೆ ಗ್ರಾಹಕರಿಗೆ ಒಳ್ಳೆ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಅದರ ಜೊತೆಗೆ ಈ ದಿನ ನಮ್ಮನ್ನ ಕರೆದು ಗೌರವಿಸ್ತಾ ಇರೋದು ಎಲ್ಲರೂ ಸಂತೋಷಕರವಾದಂತಹ ವಿಷಯ. ನಮ್ಗೆ ಸುಮಾರು 27 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನ ಸಲ್ಲಿಸಿ ನಮ್ಮ ಶಾಲೆಯಲ್ಲಿ ಯಾವುದೇ ಒಬ್ಬ ವಿದ್ಯಾರ್ಥಿ ಕಾನ್ವೆಂಟ್ ಶಾಲೆಗೆ ನಮ್ಮೂರಿಂದ ಒಬ್ಬರೇ ಒಬ್ಬ ವಿದ್ಯಾರ್ಥಿ ಹೋಗ್ತಿಲ್ಲ.
ಉತ್ತಮ ಶಿಕ್ಷಕಿ ಪ್ರಶಸ್ತಿ ಪಡೆದಿರುವ ಅಶ್ವಿನಿ ಮಾತನಾಡಿ, ಜಿಲ್ಲಾ ಮಟ್ಟದಲ್ಲಿ ನನಗೆ ಈ ಬಾರಿ ಉತ್ತಮ ಶಿಕ್ಷಕಿ ಪ್ರಶಸ್ತಿ ಲಭಿಸಿದ್ದು ತುಂಬಾ ಸಂತೋಷವಾಗಿದೆ. ಎಂತಹದನ್ನ ಗುರುತಿಸಿ ಅವರಿಗೆ ಅಭಿನಂದನೆ ತಿಳಿಸುವ ಕಾರ್ಯ ಮಾಡುತ್ತಾ ಬಂದಿರುವ ನಿಮ್ಮ ಸಂಸ್ಥೆಯು ನಿಜಕ್ಕೂ ವಿಭಿನ್ನವಾಗಿದ್ದು ಎಲ್ಲರಿಗೂ ಈ ರೀತಿಯಾದಂತಹ ಆಲೋಚನೆ ಬರುವುದಿಲ್ಲ. ಈಗಿನ ಕಾಲದಲ್ಲಿ ಹಣದ ಕೊರತೆ ಇಲ್ಲ, ಆದರೆ ಅದನ್ನು ಯಾವ ರೀತಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂಬುವ ಮನೋಭಾವ ಎಲ್ಲರಲ್ಲೂ ಇರುವುದಿಲ್ಲ. ಇಂಥ ಕಾರ್ಯ ಮಾಡುತ್ತಿರುವ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆ ನಿಜಕ್ಕೂ ಎಲ್ಲರ ಮೆಚ್ಚುಗೆಯನ್ನು ಪಡೆಯೋದರಲ್ಲಿ ಯಾವುದೇ ಸಂದೇಹವಿಲ್ಲ ಅಂತ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮಲ್ಬಾರ್ ಗೋಲ್ಡನ್ ಡೈಮಂಡ್ ಸಂಸ್ಥೆಯ ಮಾರ್ಕೆಟಿಂಗ್ ಹೆಡ್ ಪ್ರೇಮ್ ಕುಮಾರ್, ಸಿಬ್ಬಂದಿಗಳು, ಉತ್ತಮ ಶಿಕ್ಷಕಿ ಮತ್ತು ಶಿಕ್ಷಕ ಪ್ರಶಸ್ತಿ ಪಡೆದ ಶಿಕ್ಷಕರು ಹಾಜರಿದ್ದರು. ಅಂಜನ್ ಕುಮಾರ್, ಅಮೋಕ್ ಟಿವಿ, ತುಮಕೂರು. ಮಾನವಿಯಲ್ಲಿ ಸರ್ಕಾರಿ ಬಸ್ ಹಾಗೂ ಖಾಸಗಿ ಶಾಲೆಯ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ಇಬ್ಬರು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು, ವರದಿ ಆಧಾರದ ಮೇಲೆ ಕಾನೂನು ಕ್ರಮ ಜರುಗಿಸುತ್ತೇವೆ ಅಂತ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಲೊಯೋಲಾ ಶಾಲೆಯ ಬಸ್ ನಡುವೆ ಅಪಘಾತ ಸಂಭವಿಸಿದ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಘಟನೆ ಬಗ್ಗೆ ವಿವರಣೆ ಪಡೆದ ನಂತರ ಸುದ್ದಿಗಾರರಿಗೆ ತಿಳಿಸಿದರು. ಅಪಘಾತಕ್ಕೆ ಮೂಲ ಕಾರಣ ಲೋಕೋಪಯೋಗಿ ಇಲಾಖೆ ಗುಂಡಿ ಮುಚ್ಚದೆ ಇರುವುದಕ್ಕೆ ಹಣ ಲೂಟಿ ಮಾಡಿದ್ದಾರೆ ಎಂದು ಪತ್ರಕರ್ತರ ಪ್ರಶ್ನಿಸಿದಾಗ, ಇದರ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಲಾಗುವುದು ಎಂದು ತಿಳಿಸಿದರು. ಇನ್ನು ಸರ್ಕಾರದ ನಿಯಮದಂತೆ ಶಾಲಾ ಕಾಲೇಜು ಬಸ್ಗಳಲ್ಲಿ ಶಿಸ್ತು ಪಾಲನೆ, ವಾಹನ ದಾಖಲೆಗಳ ಪ್ರಕಾರ ಇರಬೇಕು ಎಂದು ಸಾರಿಗೆ ಅಧಿಕಾರಿಗಳಿಗೆ ಸೂಚಿಸಲಾಗುವುದು, ಹಾಗೆಯೇ ಹೆಚ್ಚು ಮಕ್ಕಳನ್ನು ಹೊತ್ತೊಯ್ಯುವ ಹಾಗಿಲ್ಲ ಅಂತ ಸ್ಪಷ್ಟಪಡಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಜಿಲ್ಲಾಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ, ಅಂದರೆ ಇನ್ಸಿಡೆಂಟ್ ಆಗಿರೋದಕ್ಕೆ ಏನೇನು ಕಾರಣ ಇದೆ ಅಂತಕ್ಕಂಥದ್ದು ಒಂದು ವರದಿ ಕೊಡೋಕ್ಕೆ ನಾನು ಜಿಲ್ಲಾಧಿಕಾರಿಗಳು ಹೇಳಿದ್ದೀನಿ. ಜೊತೆಗೆ ಅಲ್ಲಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನಲ್ಲಿ FIR ಕೂಡ ಆಗಿದೆ, ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಹಾಗಾಗಿ ಇದಕ್ಕೆ ಇದು ಹಿಂದೆ ಇರ್ತಕ್ಕಂಥ ಕಾರಣ ಏನು, ಲೋಪ ಏನಾಗಿದೆ, ಆ ರೋಡು ಕೆಲವು ಜನ ಅಲ್ಲಿ ಗುಂಡಿ ತಪ್ಪಿಸ್ಲಕ್ಕೆ ಹೋಗಿ ಆಕ್ಸಿಡೆಂಟ್ ಆಗಿದೆ ಅಂತಕ್ಕಂಥದ್ದು ಕೂಡ ಕೆಲವು ಜನ ಅಲ್ಲಿ ಪ್ರತ್ಯಕ್ಷದರ್ಶಿಗಳು ಹೇಳ್ತಾ ಇದ್ದಾರೆ. ಹಾಗಾಗಿ ಇದೆಲ್ಲವನ್ನ ಒಂದು ಸಮಗ್ರ ವರದಿ ಕೊಡೋದಕ್ಕೆ ನಾನು ಜಿಲ್ಲಾಧಿಕಾರಿ ಹೇಳಿದ್ದೀನಿ. ಬಂದ ಕ್ರಮ ವರದಿ ಮತ್ತು ಆಗೋದಕ್ಕಿಂತ ಮುಂಚೆ ಸರ್, ಈ ಸದ್ಯ ರಸ್ತೆ ಹಾಳಾಗಿದ್ದಂತ ಸದ್ಯ, ಹಾಗಾಗಿ ಈ ರಸ್ತೆ ಕಾಮಗಾರಿ ನಡೀತಾ ಇದೆ, ಇಲ್ಲೆಲ್ಲ ಇನ್ನೊಟ್ಟುಗಳನ್ನೆಲ್ಲ ಮಾಡಿದ್ದಾರೆ. ಬಟ್ ಆ ರಸ್ತೆ ಆಗತನಾದರೂ ಕೂಡ ತಾತ್ಕಾಲಿಕವಾಗಿ ಏನಾದರೂ ಒಂದು ಕರೆಕ್ಟ್ ಮಾಡೋ ಒಂದು ವ್ಯವಸ್ಥೆ ಆಗ್ಬೇಕು ಸರ್. ಈಗ ಅಲ್ಲಿಂದ ಹಿಡಿದು ಅಲ್ಲಿ ನಾನು ನೋಡಿದ್ರೆ, ಈಗ ನೀವು ಹೋದ್ರೆ ನೀವು ಬರಕಂತೆ ನೋಡಿದ್ರು ನೋಡಿದ್ರು ಇಲ್ಲೇ ಮಾನಿ ಇದೆ ಐಪಿ ಸರ್ಕಲ್ ಅದಲ್ದೇನೆ ಎಲ್ಲೆಲ್ಲಿ ರಸ್ತೆ ಅಗೆದಿದ್ದಾರೆ ಪಕ್ಕಕ್ಕೆ, ಅಲ್ಲಿ ಅಂದ್ರೆ ಪ್ರಾಪರ್ ಸೇಫ್ಟಿ ಮೆಜರ್ಸ್ ತೆಗೆದುಕೊಳ್ಬೇಕು, ಸೈನೇಜಸ್ ಆಗ್ಬೇಕು ಎಲ್ಲಿ ಕೆಲಸ ನಡೀತಾ ಇದೆ ಯಾವ ರೀತಿ, ಯಾಕಂದ್ರೆ ರಾತ್ರಿ ಹೊತ್ತಲ್ಲಿ ಗೊತ್ತಾಗಲ್ಲ. ಈಗ ಡೇ ಟೈಮಲ್ಲಿ ಕಾಣಿಸ್ತದೆ, ರಾತ್ರಿ ಹೊತ್ತು ಫಾಸ್ಟ್ ಆಗಿ ವೆಹಿಕಲ್ ಬಂದ್ರೆ ಗೊತ್ತಾಗಲ್ಲ, ಬಹಳಷ್ಟು ಕರ್ವ್ಸ್ ಇದೆ. ಅವೆಲ್ಲದ್ರ ಬಗ್ಗೆ ಒಂದು ಸಮಗ್ರ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲೆಲ್ಲಿ ನಾವು ಸ್ಟ್ರೇಟ್ ಮಾಡಕ್ ಸಾಧ್ಯ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪ್ಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಖಾಸಗಿ ಶಾಲೆಯ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾದ ಪರಿಣಾಮ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದು, ಸರ್ಕಾರದಿಂದ ಪರಿಹಾರ ಕೊಡಲಾಗುವುದು ಅಂತ ರಾಯಚೂರು ಜಿಲ್ಲಾಧಿಕಾರಿ ನಿತೇಶ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಲೊಯೋಲಾ ಶಾಲೆಯ ಬಸ್ ನಡುವೆ ಅಪಘಾತ ಸಂಭವಿಸಿದ್ದು, ಇದಕ್ಕೆ ತಗ್ಗು ಗುಂಡಿಗಳೇ ಕಾರಣ, ನಮಗೆ ನ್ಯಾಯ ಬೇಕು ಅಂತ ಆಗ್ರಹಿಸಿ ಸ್ಥಳೀಯರು ಸ್ಥಳದಲ್ಲೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಸಮಸ್ಯೆ ಆಲಿಸಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಜಿಲ್ಲಾಧಿಕಾರಿಗಳು, ಸರ್ಕಾರಿ ಬಸ್ ಹಾಗೂ ಖಾಸಗಿ ಶಾಲಾ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಗಾಯಗೊಂಡವರನ್ನು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸುವ ಕೆಲಸವನ್ನ ಮಾಡಲಾಗಿದೆ. ಮೃತ ವಿದ್ಯಾರ್ಥಿಗಳ ಕುಟುಂಬಕ್ಕೆ ಸರ್ಕಾರದಿಂದ ತಲಾ 5 ಲಕ್ಷ ಪರಿಹಾರ ನೀಡುವುದಾಗಿ ತಿಳಿಸಿದರು. ಹೋರಾಟಗಾರರು ಇದಕ್ಕೆಲ್ಲ ಲೋಕೋಪಯೋಗಿ ಇಲಾಖೆ ಗುಂಡಿ ಮುಚ್ಚದೇ ಇರುವುದಕ್ಕೆ ಲೂಟಿ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡಿಸುವ ಕೆಲಸ ಮಾಡ್ತೀನಿ ಅಂತ ಮಾಧ್ಯಮದವರಿಗೆ ಸ್ಪಷ್ಟಪಡಿಸಿದ್ದಾರೆ. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಬಸ್ ಹಾಗೂ ಖಾಸಗಿ ಶಾಲಾ ಬಸ್ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಒಂದರಿಂದ ಸುಮಾರು 3 ವಿದ್ಯಾರ್ಥಿನಿಯರು ಸಾವನ್ನಪ್ಪಿದ್ದಾರೆ ಸರ್. ಇದಕ್ಕೆ ಯಾರು ಸರ್ ಕಾರಣ? ಮೂರಲ್ಲ, ಇಬ್ರು ಆಮೇಲೆ 3 ಜನ ಒಂದು ಸ್ವಲ್ಪ ಕ್ರಿಟಿಕಲ್ ಇದಾರೆ. ನಮ್ಮ ರಿಮ್ಸ್ ಅಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಒಬ್ಬರಿಗೆ ಬ್ರೈನ್ ಹೆಡ್ಡಿಗೆ ಒಂದು ಸ್ವಲ್ಪ ಇಂಜುರಿ ಆಗಿರೋದ್ರಿಂದ ಪ್ರೈವೇಟ್ ಇಂದ ನ್ಯೂರೋ ಸರ್ಜನ್ ನಾವು ಕರೆಸಿ ಈಗ ಆಪರೇಷನ್ ನಡೀತಾ ಇದೆ. ಅದು ಬಿಟ್ಟು 12 ಜನ ಮೈಯಲ್ಲೆಲ್ಲ ಗಾಯ ಆಗಿದೆ, ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಯಾರಿಗೆ ಫ್ರ್ಯಾಕ್ಚರ್ ಆಗಿದೆ ಅದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಮೇಯ್ನ್ ಆಗಿ ಇಲ್ಲಿ ಪ್ರಾಥಮಿಕ ನಮ್ಮ ವರದಿ ಪ್ರಕಾರ
KSRTC ಬಸ್ಸು ಮತ್ತು ಸ್ಕೂಲ್ ಬಸ್ಸು ಮುಖಾಮುಖಿ ಡಿಕ್ಕಿ ಆಯಿತು. ಸ್ಕೂಲ್ ಬಸ್ಸಲ್ಲಿ ಒಂದು 40 ಜನ ಮಕ್ಕಳಿದ್ರು, 40ರಲ್ಲಿ 17 ಜನಕ್ಕೆ ಯಾರಿಗೆ ಕ್ರಿಟಿಕಲ್ ಆಗಿದೆ ಇಮಿಡಿಯೇಟ್ ರಿಮ್ಸ್ ಶಿಫ್ಟ್ ಮಾಡಿದ್ದೀವಿ. ಸೊ ಏನು ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದಿದೆ ಅಂದರೆ ಸ್ಕೂಲ್ ಬಸ್ಸಲ್ಲಿ ಸೀಟ್ಗಿಂತ ಜಾಸ್ತಿ ಮಕ್ಕಳನ್ನು ಹಾಕೊಂಡಿದ್ದಾರೆ. ಆಮೇಲೆ KSRTC ಬಸ್ಸು ಒಂದು ಸ್ವಲ್ಪ ಮಿತಿಗಿಂತ ಫಾಸ್ಟಾಗಿ ಹೋಗ್ತಾ ಇತ್ತು ಅಂತ. ಸೊ ಇವತ್ತು ಅಥವಾ ಮ್ಯಾಕ್ಸಿಮಮ್ ನಾಳೆ ಅಷ್ಟೊತ್ತಿಗೆ ಇದನ್ನ ಡೀಟೇಲ್ ಆಗಿ ತನಿಖೆ ಮಾಡಿ ಯಾರು ಕಡೆಯಿಂದ ಇದು ತಪ್ಪಾಗಿದೆ, ಯಾರ ಕಡೆಯಿಂದ ವೈಲೇಷನ್ ಆಗಿದೆ, ಸೊ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ನಾವು ತಗೊಂತೀವಿ. ಮತ್ತು ಇಮಿಡಿಯೇಟ್ ಆಗಿ ತಾತ್ಕಾಲಿಕವಾದ ಪರಿಹಾರನ ಇಮಿಡಿಯೇಟ್ ಆಗಿ ನಾವು ಕೊಡ್ತಾ ಇದ್ದೀವಿ. ಸೊ ಯಾರು ಇಬ್ಬರು ದುರ್ಮರಣ ಆಗಿದೆ ಸಣ್ಣ ಮಕ್ಕಳು, ಸೊ ಅವ್ರ ಫ್ಯಾಮಿಲಿಗೆ 5 ಲಕ್ಷ ಇಮಿಡಿಯೇಟ್ ಆಗಿ ಇವತ್ತು ಕೊಡ್ತಾ ಇದ್ದೀವಿ. ಮತ್ತು ಗಾಯಗಳು ಮೇಜರ್ ಇಂಜುರೀಸು ಗಾಯಗಳು ಯಾರಿಗಾಗಿದೆ ಅವ್ರಿಗೆ KSRTC ವತಿಯಿಂದ 3 ಲಕ್ಷ ನಾವು ಕೊಡ್ತಾ ಇದ್ದೀವಿ. ಸೊ ಇದು ಬಿಟ್ಟು ಇನ್ನೂ ಹೆಚ್ಚಿನ ಪರಿಹಾರ ಇವತ್ತೇ ನಾವು ಸರ್ಕಾರಕ್ಕೆ ಬರಿತಾ ಇದ್ದೀವಿ. ಮತ್ತು ಅವ್ರು ಯಾರು ಶಾಲೆಯಿಂದ ತಪ್ಪಾಗಿದೆ ಸೊ ಅವ್ರ ಮೇಲೂ ನಾವು ಕ್ರಮ ತಗೊಂತೀವಿ, ಮತ್ತು ಅವ್ರ ಕಡೆಯಿಂದ ನಾವು ಕಂಪನ್ಸೇಷನ್ ಕೊಡ್ತೀವಿ. ಸರ್, ಇದೊಂದೇನಂದರೆ ಗುಂಡಿ ಮುಚ್ಚುವ ನೆಪದಲ್ಲಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾರೆ ಸರ್. ನಾವು ಈ ಕೆಲ ತಿಂಗಳ ಹಿಂದೆ ಕೂಡ 20 ಲಕ್ಷ ಲೂಟಿ ಅಂತ ಹೇಳ್ಕೊ ಸುದ್ದಿ ಮಾಡಿದ್ವಿ ಸರ್, ಮಾನವಿ ಲೋಕೋಪಯೋಗಿ ಇಲಾಖೆಯಿಂದ ಗುಂಡಿ ಮುಚ್ಚುವ ನೆಪದಲ್ಲಿ ತಾವು ಆಕ್ಷನ್ ತಗೊಳ್ತಾರೆ ಸರ್? ಒಂದು ರೀತಿ ಅದೇ ಕಾರಣ ತಿಳ್ತಾರೆ ಹೋರಾಟಗಾರರು ಕೂಡ. ಓಕೆ, ಸೊ ಅದೇ ಈಗ ಇಲ್ಲಿರೋ ಜನನೂ ಅದೇ ಹೇಳ್ತಾ ಇದ್ದಾರೆ. ಇಲ್ಲಿ ಏನು ಪಾಟೋಲ್ ಫೀಲ್ಡಿಂಗ್ ಕಾಮಗಾರಿ PWDಯಿಂದ ಆಗಿದೆ, ಒಂದು 3 ತಿಂಗಳಿಂದೆ ತುಂಬ ಕಳಪೆ ಆಗಿದೆ ಅಂತ. ಸೊ ಇಮಿಡಿಯೇಟ್ ಆಗಿ ಬೇರೆ ಇಂಜಿನಿಯರ್ಸಿಂದ ಇದನ್ನ ಚೆಕ್ ಮಾಡಿ ಅದು ಸಭೆ ಅದನ್ನ ಆಗಿದ್ದಲ್ಲಿ ಇಮಿಡಿಯೇಟ್ ಆಗಿ ನಾವು ಅವ್ರ ಮೇಲೆ ಕ್ರಮ ತಗೋತೀವಿ. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಿಗೆ ಗೌರಮ್ಮನ ಅಲಂಕಾರ ಮಾಡಲಾಗಿತ್ತು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಗುಬ್ಬಿ ತಾಲೂಕಿನ ಎಮ್ಮೆನ್ಕೋಟೆ ಗ್ರಾಮ ದೇವತೆ ಶ್ರೀ ಕೊಲ್ಲಾಪುರದಮ್ಮ ದೇವಾಲಯಕ್ಕೆ ಭಕ್ತರ ದುಡ್ಡು ಮುಗಿಬಿದ್ದಿತ್ತು. ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿದ ಭಕ್ತರು ದೇವಾಲಯಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು. ಹಬ್ಬದ ಪ್ರಯುಕ್ತ ಸಾವಿರಾರು ಭಕ್ತರು ಅಮ್ಮನವರ ದರ್ಶನ ಪಡೆದರು. ಅಮ್ಮನವರು ಗೌರಮ್ಮನ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವುದು ಎದ್ದು ಕಾಣಿಸುತ್ತಿತ್ತು. ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಅಮ್ಮನವರಿಗೆ ವಿಶೇಷ ಗೌರಮ್ಮನ ಅಲಂಕಾರ ಮಾಡಲಾಗಿತ್ತು. ಬೆಳಗ್ಗೆ ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು. ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ ಮಾಡಲಾಗಿತ್ತು. ಎಮ್ಮೆನ್ಕೋಟೆ ಪುಣ್ಯಕ್ಷೇತ್ರಕ್ಕೆ ಜಿಲ್ಲೆ ಹಾಗೂ ರಾಜ್ಯಗಳಿಂದ ಆಗಮಿಸಿದ ಭಕ್ತರು ಅಮ್ಮನವರ ದರ್ಶನ ಪಡೆದು ಹಣ್ಣು ಕಾಯಿ ಪೂಜೆ ಮಾಡಿಸಿ ದೇವಿಯ ಕೃಪೆಗೆ ಪಾತ್ರರಾದರು. ಇನ್ನು ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಮಹಾದಾಸೋಹ ಏರ್ಪಡಿಸಲಾಗಿತ್ತು. ಪ್ರಧಾನ ಅರ್ಚಕ ಹುಚ್ಚಪ್ಪನನ್ನ ಸೇರಿದಂತೆ ದೇವಾಲಯದ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಮೋಹನ್, ಎಮ್ಮೆನ್ಕೋಟೆ, ಅಮೋಕ್ ಟಿವಿ, ಗುಬ್ಬಿ. ನೇಣು ಬಿಗಿದುಕೊಂಡು ಬೇಕರಿ ಮಾಲೀಕನೊಬ್ಬ ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಗುಬ್ಬಿ ತಾಲೂಕಿನ ಹೇರೂರು ಬಳಿ ಇರುವ CIT ಕಾಲೇಜು ಸಮೀಪ ನಡೆದಿದೆ. ಕುಟುಂಬದ ಜೊತೆ ಹೇರೂರು ಗ್ರಾಮದಲ್ಲಿ ವಾಸವಿದ್ದ ರಾಜು ಎಂಬಾತ ಹಲವು ವರ್ಷಗಳಿಂದ CIT ಕಾಲೇಜು ಮುಂಭಾಗ ಬೇಕರಿ ನಡೆಸುತ್ತಿದ್ದು ರಾತ್ರಿ ಬೇಕರಿಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಸಾಲ ಎಲ್ಲ ಕೊಟ್ಟಿದ್ದೀನಿ ನಾಗುಗೆ, ಅವನು ಚೆಕ್ ಕೊಟ್ಟಿಲ್ಲ, ಅವನಿಗೂ ನನಗೂ ಯಾವುದೇ ರೀತಿಯಾದ ಸಂಬಂಧ ಇಲ್ಲ, ಆದರೂ ಅವ್ನು ಚೆಕ್ ಕೊಡ್ದಂಗೆ ದುಡ್ಡು ಕೊಡು ಅಂತ ಸತಾಯಿಸ್ತಾನೆ, ರೋಡಿಸಮ್ ಮಾಡ್ತಾವನಿ. ಮೀಟ್ರ್ ಬಡ್ಡಿ ನಾಗ, ಅವನದೆಲ್ಲ ಕ್ಲಿಯರ್ ಐತೆ, ಅವ್ನು ನನಗೆ ದುಡ್ಡು ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ, ಅವನು ಯಾವುದೂ ಇಲ್ಲ, ಅವನದು 1 ರೂಪಾಯಿ ಸಾಲ ಇಲ್ಲ. ನಂದಿನಿ ಪಾರ್ಲರ್ ನೋಡೋಕು ಅವನೇ ಕಾರಣ. ಯಾರಿಗೆ 1 ರೂಪಾಯಿ ಯಾರ್ದು ಅವನು ನಾನು 1 ರೂಪಾಯಿ ಅವನದ ನಾನು ಸಾಲ ಇಟ್ಕೊಂಡಿಲ್ಲ, ಬಟ್ ಆದರೆ ಹೆವಿ ಟಾರ್ಚರ್ ಕೊಡ್ತವನೆ ಅವನಿಂದಲೇ ನಾನು ಈ ಥರ ಆಗೋಕ್ಕೆ ಕಾರಣ. ನಂದಿನಿ ಪಾರ್ಲರನ್ನು ಓಡೋಗೋ ಕೂಡ ಅವನೇ ಕಾರಣ. ಎಷ್ಟೋ ಜನ ಅವನಿಂದ ಓಡೋಗಿದ್ದಾರೆ ಇಸ್ಕೊಂಡು, ಫುಲ್ ರೋಡಿಸಮ್ ಮಾಡ್ತಾನೆ. ನನಗೆ ಅವ್ರು ಗೊತ್ತು, ಇವ್ರಿಗೆ ಗೊತ್ತು, ವಾಸಣ್ಣರು ಗೊತ್ತು, ಇನ್ನೊಬ್ರು ಗೊತ್ತು, ಮತ್ತೊಬ್ರು ಗೊತ್ತು ಅಂತ ಎಷ್ಟೋ ಸತಿ ಅವನ ಹತ್ರ ಕೇಸ್ ಆದರೂ ಕೂಡ ಯಾರೂ ಏನೂ ಕ್ರಮ ಕೈಗೊಂಡಿಲ್ಲ. ಮೇಲ್ನೋಟಕ್ಕೆ ಹಣಕಾಸು ವಿಚಾರಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರುವ ಶಂಕೆ ವ್ಯಕ್ತವಾಗಿತ್ತು. ಇನ್ನು ಸ್ಥಳಕ್ಕೆ ಗುಬ್ಬಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.
ರಂಗನಾಥ್, ಅಮೋಕ್ ಟಿವಿ ಗುಬ್ಬಿ. ಮತ್ತೇನು ಬೆದರಿಕೆ ಹಾಕಿ ಅಲ್ಲಿ ಇಲ್ಲಿ ಅಂಗಡಿ ಹತ್ರ ಬಂದು ಎದುರಿಸಿ ಯಾರಿಗೋ ಶ್ಯೂರಿಟಿ ಹಾಕಿರೋ ಒಂದು 5 ಲಕ್ಷ 6 ಲಕ್ಷಕ್ಕೆ ತುಂಬ ಹಿಂಸೆ ಕೊಟ್ಟು ನೀನು ಕಟ್ಟು ಅವ್ರ ಹತ್ರ ಒಂದು 2 ಚೆಕ್ಕು. ಇವರು ವ್ಯವಹಾರ ಮಾಡ್ತಿದ್ರಂತೆ. ಏನೋ ಅವ್ರ ಹೆಸರು ಅಂದರೆ ಬಡ್ಡಿ ನಾಗರಾಜ್ ಅಂತ ಏನೋ ಹೇಳಿದ್ದಾರೆ, ಮೀಟ್ರ್ ಬಡ್ಡಿ ನಾಗರಾಜ್ ಅಂತ. ಸೊ ಅವ್ರ ಹತ್ರ ವ್ಯವಹಾರ ಮಾಡ್ತಿದ್ರಂತೆ. ಇವರು ಸಾಲ ಎಲ್ಲ ತೀರಿಸಿದ್ದಾರೆ, ತೀರಿಸಿದ್ರೂ ಕೂಡ ಇವರು ಬೇರೆಯವ್ರಿಗೆ ಶ್ಯೂರಿಟಿ ಹಾಕಿರೋದ್ರಿಂದ ನೀನು ಆ ಸಾಲನ ಕಟ್ಟಲೇಬೇಕು ಅನ್ನೋ ಪ್ರೆಸರ್ ಹಾಕಿ ಹಿಂಸೆ ಕೊಟ್ಟು ಫೋನಲ್ಲಿ ಅವತ್ತಿನ ದಿನ ಏನು ನಿನ್ನೆ 5ನೇ ತಾರೀಕಿನ ದಿನ ಏನು ಬರುತ್ತೆ ಆ ದಿನ ಪೂರ್ತಿ ದಿನವೆಲ್ಲ ಫೋನ್ ಮಾಡಿದ್ದಾರೆ ಅವರಿಗೆ. ಯಾರ್ಯಾರ ಕೈಲೋ ಫೋನು ಕೂಡ ಮಾಡಿಸಿದ್ದಾರೆ. ಹಾಗೆ ಹೀಗೆ ನನಗೆ ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು, ಬೇರೆಯವ್ರಿಗೆ ಗೊತ್ತು, ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳ ಹೆಸರು ಹೇಳ್ಬಿಟ್ಟು ಏನೋ ಮಾಡಿದರೆ ಆ ಕ್ಷಣದಲ್ಲಿ ಇವ್ರಿಗೆ ನಮ್ಮ ಆ್ಯಕ್ಚುಲಿ ನಮ್ಮ ಬ್ರದರ್ ಆಗಬೇಕು, ನಾನು ಅವ್ರಿಗೆ ಬ್ರದರು. ಆಯಿತಾ? ಸೊ ಇವರು ಆ ಕ್ಷಣದಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಇದು ಸೂಸೈಡ್ ಅಲ್ವೇ ಅಲ್ಲ, ಇದು ಕೊಲೆ ಪ್ರಕರಣ ಲೆಕ್ಕಾಚಾರ. ಈ ಥರ ಪ್ರಕರಣಗಳು ಎಲ್ಲೂ ಕೂಡ ಅಂತ ಬರ್ತಿದ್ದ ಸರ್, ಬಂದ್ಬಿಟ್ಟು ಮಧ್ಯಾಹ್ನ ಬಂದ್ಬಿಟ್ಟು ಮುನಿ ಮನೆಯವ್ರು ದುಡ್ಡು ಕೊಡಬೇಕು, ಸಂಜೆ ಬೆಳಿಗ್ಗೆ ಇಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ದಿನ 2,000 3,000 ಇಸ್ಕೊಂಡು ಹೋಗ್ತಿದ್ದೆ ಸರ್. ಆಮೇಲೆ ಕೊಟ್ಟಿದ್ದೀನಿ ಅಂತ ಕೊಟ್ಟಾದಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ನನಗೇನು ಈ ಥರ ಎಲ್ಲ ಹೇಳಿರಲಿಲ್ಲ ಸರ್. ದಿನ ಬಂದುಬಿಟ್ಟು ನನ್ನ ಗಂಡಂಗೆ ಸಿಕ್ಕಾಬಿಟ್ಟೆ ಟಾರ್ಚರ್ ಕೊಟ್ಬಿಟ್ಟು ಬಡ್ಡಿ ದುಡ್ಡೆಲ್ಲ ಕ್ಲಿಯರ್ ಮಾಡಿ ಚೆಕ್ ವಾಪಸ್ ಕೊಡಿ ಅಂತ ಕೊಡದೆ ಆಟ ಆಡಿಸಿ ಈ ಥರ ಮಾಡಿಬಿಟ್ಟಿದ್ದಾನೆ ಸರ್. ಅವನು ಜನತ ನಾಗರಾಜ್ ಇಲ್ಲಿ ಅಡ್ಡ ಹೆಸರು ನಾಗ, ಮೀಟ್ರ್ ಬಡ್ಡಿ ನಾಗ ಅಂತ. ಏರೂರು. ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಕರ ದಿನಾಚರಣೆ ಆಚರಣಾ ಸಮಿತಿ ಆಶ್ರಯದಲ್ಲಿ ಗೌರಿಬಿದನೂರು ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸಲಾಗಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ, ಸರ್ವೇಪಲ್ಲಿ ರಾಧಾಕೃಷ್ಣನ್ ಕೇವಲ ಸಾಮಾನ್ಯ ಶಿಕ್ಷಕರಾಗಿ ವೃತ್ತಿಯನ್ನು ಆರಂಭಿಸಿ ವಿದ್ವಾಂಸ, ರಾಜಕಾರಣಿ, ತತ್ವಜ್ಞಾನಿಯಾಗಿ ನವ ಸಮಾಜ ನಿರ್ಮಾಣದ ಚಿಂತಕರಾಗಿದ್ದರು. ಶಿಕ್ಷಕರು ನವಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತಾರೆ. ಶಿಲ್ಪಿಗಳು ಕಲ್ಲನ್ನು ಕೆತ್ತಿ ಸುಂದರ ಶಿಲ್ಪವನ್ನಾಗಿಸುವಂತೆ ಶಿಕ್ಷಕರು ವಿದ್ಯಾರ್ಥಿಗಳನ್ನು ತಿದ್ದಿ ತೀಡಿ ಉತ್ತಮ ಭವಿಷ್ಯವನ್ನು ರೂಪಿಸಿಕೊಡುವ ಶಕ್ತಿ ಶಿಕ್ಷಕರಿಗಿದೆ. ಆದ್ದರಿಂದ ನಮಗೆ ಅಕ್ಷರ ಮತ್ತು ಜ್ಞಾನವನ್ನು ಬೆತ್ತಿದ ಶಿಕ್ಷಕರನ್ನು ಎಂದಿಗೂ ಮರೆಯಬಾರದು. ಇಂದಿನ ಪೀಳಿಗೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸ್ಫೂರ್ತಿಯಾಗಿ ಸ್ವೀಕರಿಸಿ ಅವರ ಜೀವನವನ್ನು ಅಧ್ಯಯನ ಮಾಡಬೇಕು. ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನವ್ಯ ಭಾರತ ನಿರ್ಮಾಣಕ್ಕೆ ಸಂಕಲ್ಪ ತೊಡಗಬೇಕು ಅಂತ ತಿಳಿಸಿದರು. ದೇಶ ರಕ್ಷಣೆಗೆ ಕಾವಲಾಗಿ ಬಿಡ್ತಾರೋ ಅದೇ ರೀತಿ ನಮ್ಮ ಶಿಕ್ಷಕರು ನಮ್ಮ ಯುವಕರನ್ನ ವಿದ್ಯಾರ್ಥಿಗಳನ್ನ ಒಳ್ಳೆ ಸನ್ಮಾರ್ಗದಲ್ಲಿ ತಯಾರು ಮಾಡಿ ಅವರ ಕುಂದು ಕೊರತೆಗಳನ್ನ ತಿದ್ದಿ ತೀಡಿ ಎಷ್ಟೋ ಮನೆಗಳಲ್ಲಿ ಸಂಸ್ಕಾರಗಳಿರಲ್ಲ ಅವರ ಬುಡಕಟ್ಟಿನಲ್ಲಿ ಬಂದಿರ್ತಾರೆ. ಕುಗ್ರಾಮದಿಂದ ಬಂದಿರ್ತಾರೆ ವಿದ್ಯಾರ್ಥಿಗಳು ಓದೋದಕ್ಕೆ, ಅವರಿಗೆ ಸಂಸ್ಕಾರಗಳು ಕೂಡ ಕಡಿಮೆ. ಅವರಿಗೆ ವಿದ್ಯೆಯನ್ನು ಕಲಿಸಿ, ಸಂಸ್ಕಾರವನ್ನು ಕಲಿಸಿ, ಒಳ್ಳೆ ನಡೆ ನುಡಿಯನ್ನು ಕಲಿಸಿ ದೇಶದ ಸದ್ಪ್ರಜೆಯಾಗಿ ದೇಶ ಕಟ್ಟಕ್ಕೆ ನೀವು ಅವರನ್ನು ತಯಾರು ಮಾಡಬೇಕಾಗ್ತದೆ ಶಿಕ್ಷಕರು ಅಂತ ಒಂದ ಮಹತ್ವವಾದಂತಹ ಪಾತ್ರ ಶಿಕ್ಷಕರು. ವೃತ್ತಿಯಲ್ಲಿ ಯಾವುದು ನಿಜಕ್ಕೂ ಶ್ರೇಷ್ಠವಾದಂತಹ ವೃತ್ತಿ ಇದ್ರೆ ನನ್ನ ದೃಷ್ಟಿಯಲ್ಲಿ ಶಿಕ್ಷಕರ ವೃತ್ತಿ ಶ್ರೇಷ್ಠವಾದ ವೃತ್ತಿ ಅಂತ ನಾನು. ಕಾರ್ಯಕ್ರಮದಲ್ಲಿ ತಾಲೂಕು ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಿಎನ್ ಮಧುಸೂದನ್ ರೆಡ್ಡಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎನ್ಜಿ ರೆಡ್ಡಪ್ಪ, ಅಕ್ಷರ ದಾಸೋಹ, ತಾಲೂಕು ಸಹಾಯಕ ನಿರ್ದೇಶಕ ಎನ್ ನರಸಿಂಹಪ್ಪ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ರಮೇಶ್ ಚಂದ್ರ ದತ್ ಹಾಗೂ ಇನ್ನಿತರ ಅಧಿಕಾರಿಗಳು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ಗೌರಿಬಿದನೂರು ನಗರದ ಕೊಚ್ಚಿಮೂಲ ಶಿಥಿಲ ಘಟಕದ ಕಚೇರಿಯ ಆವರಣದಲ್ಲಿ ಒಕ್ಕೂಟದ ದತ್ತಿ ನಿಧಿಯಿಂದ ವಿವಿಧ ಫಲಾನುಭವಿಗಳಿಗೆ ಚೆಕ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೊಚ್ಚಿಮೂಲ ನಿರ್ದೇಶಕ ಜೆ ಕಾಂತರಾಜು ಮಾತನಾಡಿ, ಶೀಘ್ರದಲ್ಲೇ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ವಿಭಜನೆಯಾಗಲಿದ್ದು ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯೇಕ ಹಾಲು ಒಕ್ಕೂಟ ಸ್ಥಾಪನೆಯಾಗಲಿದೆ.
ಕೋಚಿಮುಲ್ ವಿಭಜನೆಗೆ ಕ್ಷಣಗಣನೆ ಆರಂಭವಾಗದು ಇನ್ನೊಂದು ವಾರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತ್ಯೇಕ ಒಕ್ಕೂಟವಾಗುವ ಸಂಭವವಿದೆ. ಇದರಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೈತರಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಹೆಚ್ಚು ಅನುಕೂಲವಾಗಲಿದೆ. ಗೌರಿಬಿದನೂರು ತಾಲೂಕಿನಿಂದ ಹೈನುಗಾರಿಕೆಯಲ್ಲಿ ಉತ್ತಮ ಸಾಧನೆಯ ಜೊತೆಗೆ ಗುಣಮಟ್ಟದ ಹಾಲನ್ನು ಪೂರೈಸುತ್ತಿದ್ದು ಪ್ರತಿನಿತ್ಯ 1,03,000 ಲೀಟರ್ ಹಾಲು ಸಂಗ್ರಹವಾಗುತ್ತಿದ್ದು ಜಿಲ್ಲೆಯಲ್ಲೇ ಗುಣಮಟ್ಟ ಹಾಗೂ ಹಾಲು ಸಂಗ್ರಹದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ. ರೈತರ ಸಹಕಾರದಿಂದ ಸಾಧ್ಯವಾಗಿದೆ ಅಂತ ತಿಳಿಸಿದರು. ಇವತ್ತು ಪರಿಹಾರ ಕೊಡ್ತಕ್ಕಂಥ ಕೆಲಸ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದಿಂದ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ತಾಲೂಕಿನ ಉಪವ್ಯವಸ್ಥಾಪಕರಾದಂಥ ಡಾಕ್ಟರ್ ನರೇಂದ್ರ ಅವರೇ, ಎಲ್ಲ ವಿಸ್ತರಣಾಧಿಕಾರಿಗಳೇ, ಪಶುವೈದ್ಯಾಧಿಕಾರಿಗಳೇ, ತಾಲೂಕಿನಾದ್ಯಂತ ಬಂದ ಎಲ್ಲ ಕಾರ್ಯನಿರ್ವಾಹಕರೇ ಹಾಗೂ ಫಲಾನುಭವಿಗಳೇ, ಬಹುಶಃ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅನ್ನೋದು ಬಹುಶಃ ಇದು ಕೊನೆಯ ಮೀಟಿಂಗ್. ಕೇವಲ ಕೆಲವೇ ದಿನಗಳಲ್ಲಿ, 4-5 ದಿನದಲ್ಲಿ ನಮ್ಮ ಒಕ್ಕೂಟ ಬೇರ್ಪಡೆ ಆಗ್ತದೆ. ಕೋರ್ಟ್ ಮುಖಾಂತರ ನಮಗೆ ಒಬ್ಬನ ಆಡಳಿತಾಧಿಕಾರಿಗಳನ್ನ ಹಾಕ್ತಾರೆ ಹಾಗೂ ನಮಗೆ ಆದ ಒಬ್ಬ MD ಸಹ ಕೊಡ್ತಕ್ಕಂಥ ಕೆಲಸ ಇನ್ನು ಕೇವಲ 1 ವಾರದಲ್ಲಿ ಆಗ್ತದೆ. ನಾವು ಬಹಳ ದಿವಸಗಳಿಂದ ಇದ್ರ ಬಗ್ಗೆ ಬೇರೆ ಒಕ್ಕೂಟ ಮಾಡ್ಕೋಬೇಕು ಅನ್ನೋದು ಬಹಳಷ್ಟು ಜನಗಳಲ್ಲೂ, ಎಲ್ಲ ನಮ್ಮ ಕಾರ್ಯದರ್ಶಿಗಳು, ಆಡಳಿತ ಮಂಡಳಿಯವರು ಎಲ್ಲರಿಗೂ ಒಂದು ಅವ್ರದ್ದು ಮಹದಾಸೆ ಇದ್ದಿದ್ದು ಅಂತದ್ದೇ ನಮ್ಮದೇ ಒಂದು ಒಕ್ಕೂಟ ಆಗಬೇಕು. ಈ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಆದಾಗ ಎಷ್ಟೋ ಜನ ನಿಟ್ಟುಸಿರು ಬಿಟ್ಟರು. ಬೆಳಿಗ್ಗೆ ಅವತ್ತಿನ ದಿವಸ ಮೊದಲು ಇಷ್ಟು ಬಸ್ ಫೆಸಿಲಿಟಿ ಇಲ್ಲದೇ ಇದ್ರು ಸಹ ಕೋಲಾರಕ್ಕೆ ಹೋಗಿ ಬರಬೇಕು DC ಆಫೀಸ್ಗೆ ಅಂತಂದ್ರೆ ಒಂದು ದಿವಸ ಪೂರ್ತಿ ಕೋಲಾರ DC ಆಫೀಸ್ಗೆ. ಕೋಚಿಮುಲ್ ಗೌರಿಬಿದನೂರು ಘಟಕದ ಉಪವ್ಯವಸ್ಥಾಪಕ ಡಾಕ್ಟರ್ ನರೇಂದ್ರ ಮಾತನಾಡಿ, ಹಾಲು ಒಕ್ಕೂಟವು ರೈತರಿಂದ ರೈತರಿಗಾಗಿ ಶ್ರಮಿಸುತ್ತಿದೆ. ರೈತರು ಗುಣಮಟ್ಟದ ಹಾಲು ಸರಬರಾಜು ಮಾಡುವ ಮೂಲಕ ಒಕ್ಕೂಟವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸಬೇಕು. ರೈತರು ಸಹ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುತ್ತೆ. ಒಕ್ಕೂಟದಲ್ಲಿನ ವಿವಿಧ ಯೋಜನೆಗಳನ್ನು ರೈತರು ಬಳಸಿಕೊಂಡು ತಮ್ಮ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಮುಂದಾಗಬೇಕು ಅಂತ ತಿಳಿಸಿದರು. ಆಗಿಲ್ಲ, ಅದಕ್ಕೆ ಇವತ್ತು ಇಟ್ಕೊಂಡಿದ್ವಿ. ಏನಪ್ಪ ಅಂತಂದ್ರೆ, ಈಗ ಆಲ್ರೆಡಿ ನಮ್ಮ ತಾಲೂಕಿನಿಂದ ಸುಮಾರು 41 ಯಾವ ಹಸುಗಳಿಗೆ ಇನ್ಶೂರೆನ್ಸ್ ಇರಂಗಿಲ್ಲ, ಆ ಹಸುಗಳಿಗೆ 41 ಹಸುಗಳಿಗೆ ಅಲ್ಲಿ 20,000 ರೂಪಾಯಿ 30,000 ರೂಪಾಯಿ ತರೋದು ಒಕ್ಕೂಟಗಳಲ್ಲಿ ತುಂಬಾನೇ ಕಷ್ಟ ಇದೆ. ಯಾಕಂದ್ರೆ ನಿಮ್ಮ ಯಾರ್ಯಾರು ಸೆಕ್ರೆಟರಿಗಳು ಅಲ್ಲಿ ಮೀಟಿಂಗ್ ಎಲ್ಲ ಹೋಗಿರ್ತಾರೆ ಅವ್ರಿಗೆ ಗೊತ್ತಿರ್ತದೆ. ಸುಮಾರು 41 ಚೆಕ್ ಗಳನ್ನು ನಮಗೆ ತರಿಸ್ಕೊಟ್ಟಿದ್ದಾರೆ. ನೀವು ಇದಕ್ಕೆಲ್ಲ ಕೃತಜ್ಞತೆ ಸಲ್ಲಿಸ್ಬೇಕು ಸರ್. ಮತ್ತೆ ಸ್ಕಾಲರ್ಶಿಪ್ದು ಅಷ್ಟೇ, ಸ್ಕಾಲರ್ಶಿಪ್ದು 18 ಜನಕ್ಕೆ ಸ್ಕಾಲರ್ಶಿಪ್ ಕೊಡ್ಸಕ್ ಇವತ್ತು ವ್ಯವಸ್ಥೆ ಮಾಡ್ಕೊಂಡಿದೀವಿ. ಮತ್ತೆ ಅದೇ ರೀತಿ 8 ಬಣವೆಗಳ ಚೆಕ್, 8 ಬಣವೆಗಳ ಚೆಕ್ ಅದನ್ನು ಕೊಡಕ್ಕೆ ಅಂತೇಳಿ ಇವತ್ತು ಫಿಕ್ಸ್ ಮಾಡ್ಕೊಂಡಿದ್ವಿ. ಮತ್ತೆ ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ಹೇಳಕ್ ಏನು ಇಷ್ಟಪಡ್ತೀನಿ ಅಂತಂದ್ರೆ, ಈಗಾಗಲೇ ಸರ್ಕಾರದ ಏನು ಆದೇಶ ಈಗೇನು ಹೊರಡಿಸಿದ AMC ತಂತ್ರಾಂಶದಲ್ಲಿ ನೀವೆಲ್ಲ ಕಲೆಕ್ಷನ್ ಮಾಡ್ಬೇಕಂತೇಳಿ ದಯವಿಟ್ಟು ನಿಮ್ ಎಲ್ರದು ಸಹಕಾರ ಕೇಳ್ತಾ ದಯವಿಟ್ಟು ಎಲ್ಲರೂ AMC ಅಲ್ಲಿ ಕಲೆಕ್ಷನ್ ಮಾಡಿ. ಯಾಕಂದ್ರೆ ನೆಕ್ಸ್ಟ್ ಮಂತ್ ಇಂದ ಕ್ವಾಲಿಟಿ ನಿಮ್ಗೆ 5 ರೂಪಾಯಿ ಏನು ನಿಮ್ಗೆ ಪ್ರೋತ್ಸಾಹ, ಸರ್ಕಾರ ಪ್ರೋತ್ಸಾಹ ಧನ ಬರುತ್ತಲ್ಲ ಅದು ಅದೇ ರೀತಿಯಿಂದ ಇದಾಗುತ್ತೆ. ಮತ್ತೆ ಎಲ್ಲರಿಗೂ ಹೇಳೋದೇನಪ್ಪ ಅಂತಂದ್ರೆ, ಕ್ವಾಲಿಟಿ ಇವಾಗ ಮತ್ತೆ ಒಳ್ಳೆ ನಮ್ದು ಕ್ವಾಲಿಟಿ, ನಮ್ಮ ತಾಲೂಕದು ತುಂಬಾ ಚೆನ್ನಾಗಿ ಕ್ವಾಲಿಟಿ ಇದೆ, 4.24 ಕ್ವಾಲಿಟಿ ಇದೆ, ಫ್ಯಾಟ್ ಇದೆ. ಇದಕ್ಕೆಲ್ಲ ನೀವೆಲ್ಲ ಸಹಕಾರ ಕೊಡ್ತಾ ಇದ್ರಿ, ಇದೇ ತರ ಸಹಕಾರ ನಾವು ಬಯಸ್ತೀವಿ ಅಂತ ಹೇಳ್ತಾ ಈ ಎರಡು ಮಾತನ್ನ ಮುಗಿಸ್ತೀನಿ. ಜೈ. ಕಾರ್ಯಕ್ರಮದಲ್ಲಿ ವಿವಿಧ ಯೋಜನೆಯ ಫಲಾನುಭವಿಗಳಿಗೆ ಪರಿಹಾರದ ಚೆಕ್ಗಳನ್ನು ವಿತರಿಸಲಾಯಿತು. ವೇದಿಕೆಯಲ್ಲಿ ಕೋಚಿಮುಲ್ ನಿರ್ದೇಶಕಿ ಸುನಂದಮ್ಮ, ಡಾಕ್ಟರ್ ಸತೀಶ್, ವಿಸ್ತರಣಾ ಅಧಿಕಾರಿ ನವೀನ್ ಚಂದ್ರ, ವಿನೋದ್ ಕುಮಾರ್ ರೆಡ್ಡಿ, ನವೀನ್ ಕುಮಾರ್, ಕಿರಣ್ ಕುಮಾರ್, ಸಚಿನ್ ಧರ್ಮಟ್ಟಿ, ಮಂಜುನಾಥ್, ಉದಯ್ ರೆಡ್ಡಿ, ವಿಜಯಶೇಖರ್ ರೆಡ್ಡಿ ಹಾಗೂ ಇತರರು ಹಾಜರಿದ್ದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು. ದೇವನಹಳ್ಳಿ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಭಾರತ ರತ್ನ ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಶಿಕ್ಷಕರ ದಿನಾಚರಣೆಯನ್ನ ಸಚಿವ KH ಮುನಿಯಪ್ಪ ಉದ್ಘಾಟಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ದೇವನಹಳ್ಳಿ ತಾಲೂಕು ಆಡಳಿತ, ತಾಲೂಕು ಪಂಚಾಯಿತಿ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವನ್ನು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಸಚಿವ KH ಮುನಿಯಪ್ಪ ಮಾತನಾಡಿ,
ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪ ಅವರ ನೇತೃತ್ವದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ರಾಜ್ಯದಲ್ಲಿ ಸುಮಾರು 500 ಶಾಲೆಗಳ ನಿರ್ಮಾಣಕ್ಕೆ ಚಾಲನೆ ನೀಡಿತು. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ 7 ಶಾಲೆಗಳು ಮಂಜೂರಾಗಿವೆ. ಜಿಲ್ಲೆಯ 101 ಗ್ರಾಮ ಪಂಚಾಯಿತಿಯಲ್ಲಿಯೂ ಗ್ರಾಮ ಪಂಚಾಯಿತಿಯ ಕೇಂದ್ರದಲ್ಲಿ ಒಂದು ಉತ್ತಮವಾದ ಸರ್ಕಾರಿ ಶಾಲೆಯನ್ನು ನಿರ್ಮಿಸಲು ನಿರ್ಧಾರವನ್ನು ಮಾಡಿತು. ಇವು ಈಗಾಗಲೇ ಚಾಲನೆಯಲ್ಲಿದೆ. ಕೈಗಾರಿಕಾ ಕಂಪನಿಗಳ ಸಿಎಸ್ಆರ್ ಅನುದಾನವನ್ನು ಬಳಸಿಕೊಂಡು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವ ಶಾಲೆಗಳನ್ನು ನಿರ್ಮಿಸಲಾಗುತ್ತೆ ಅಂತ ತಿಳಿಸಿದರು. ಈ 101 ಶಾಲೆಗಳನ್ನು ಒಂದು ಅತ್ಯುತ್ತಮವಾದಂಥ ಶಾಲೆಗಳಾಗಿ ಮಾರ್ಪಾಟು ಮಾಡುವುದರ ಮುಖಾಂತರ ನಮ್ಮ ಮಕ್ಕಳು ಇವತ್ತು ಏನಿದ್ದಾರೆ ಅವರೆಲ್ಲರನ್ನೂ ಕೂಡ ಒಂದು ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ತೊಡಗಿಸಬೇಕು. ಕೇವಲ ಕಾನ್ವೆಂಟ್ ಕಡೆ ಹೋಗುವಂಥದ್ದನ್ನು ಬಿಡಿಸಬೇಕು. ಯಾಕಂದರೆ ಗ್ರಾಮಾಂತರ ರೈತರ ಮಕ್ಕಳಾಗಲಿ, ಕೂಲಿ ಕಾರ್ಮಿಕರ ಮಕ್ಕಳಾಗಲಿ, ಯಾವುದೇ ವರ್ಗದ ಮಕ್ಕಳಾಗಲಿ, ಅವರಿಗೆ ಆ ರೀತಿ ಕಾನ್ವೆಂಟ್ಗೆ ಕೊಡುವಂಥ ಫೀಸ್ ಕೊಡೋಕ್ಕಾಗಲ್ಲ. ಆದ್ದರಿಂದ ಸರ್ಕಾರ ಹೊಸ ಯೋಜನೆಯನ್ನು ರೂಪಿಸಿಕೊಂಡಿದೆ. ಅದರ ಜೊತೆಗೆ ನಾವು ಸ್ವತಃ ಈ ಜಿಲ್ಲಾ ಆಡಳಿತದ ಒಂದು ನೇತೃತ್ವದಲ್ಲಿ ಈ ಕೆಲಸವನ್ನು ಕೂಡ ಹಾಕಿದ್ದೆ. ಇವೆಲ್ಲ ಪೂರ್ತಿ ಪ್ರಮಾಣದಲ್ಲಿ ಸಾರ್ಥಕ ಆಗಬೇಕಾಗಿದ್ದರೆ ಉಪಾಧ್ಯಾಯರ ಪಾತ್ರ ಬಹಳ ಮುಖ್ಯ, ಪೋಷಕರು ಆಮೇಲೆ. ಆದರೆ ಉಪಾಧ್ಯಾಯರು ದಾರಿದೀಪ ಇದ್ದಾರೆ. ಅವರು ಈ ರಾಷ್ಟ್ರದಲ್ಲಿ ಮಹಾತ್ಮ ಗಾಂಧಿಯಿಂದ ಹಿಡಿದು ಈ ರಾಷ್ಟ್ರದಲ್ಲಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದ ಎಲ್ಲ ಜನರಿಗೂ, ಎಲ್ಲ ಸೈಂಟಿಸ್ಟ್ ಡಾಕ್ಟರ್ಸ್ ಇವತ್ತು ಯಾರಿದ್ದಾರೆ ಅವರೆಲ್ಲರೂ ಕೂಡ ನಿಮ್ಮ ಆಶೀರ್ವಾದ. ನೀವು ಯಾವ ರೀತಿ ಬೆಳೆಸ್ತೀರಿ, ಯಾವ ರೀತಿ ಭಯ ಆಗ್ತೀರಿ, ಯಾವ ರೀತಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀರಿ, ಆ ಆಧಾರದ ಮೇಲೆ ದೇಶದ ಭವಿಷ್ಯ ನಿಂತಿರ್ತ. ನಾನು ಬಹಳ ಈ ಸಂದರ್ಭದಲ್ಲಿ ಬೈಪ ಅಧ್ಯಕ್ಷರಾದ ಶಾಂತಕುಮಾರ್, ಸದಸ್ಯರಾದ ಪ್ರಸನ್ನ ಕುಮಾರ್, ರಾಮಚಂದ್ರಪ್ಪ, ವಿ ಮಂಜುನಾಥ್, ತಹಶೀಲ್ದಾರ್ ಎಚ್ ಬಾಲಕೃಷ್ಣ, ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಕೃಷ್ಣಮೂರ್ತಿ ಹಾಗೂ ಅಧಿಕಾರಿಗಳು ಮತ್ತು ಶಿಕ್ಷಕರು ಹಾಜರಿದ್ದರು. ಅಕ್ಷಯ್ ವಿ ಅಮೋಕ್ ಟಿವಿ ದೇವನಹಳ್ಳಿ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.